ಏ ಕ್ಯಾಡ್ಬರೀಸ್, ಆನೆ ನಡೆದಿದ್ದೆ ದಾರಿ, ಬರ್ತಾ ಇದ್ದೀನಿ, ತಾಕತ್ತಿದ್ರೆ ಕಟ್ಟಾಕು. ಎಲ್ರಿಗೂ ನಮಸ್ಕಾರ ಹಾಗೂ ಸಿನಿಮಾ ಕದರಿಗೆ ಸ್ವಾಗತ. ಗಣೇಶ ಹಬ್ಬದ ಸಡಗರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕ್ರಾಂತಿ ಸಿನಿಮಾದ ಹೊಸ ರಿಲೀಸ್ ಆಗಿದೆ. ಸೂಟ್ ಧರಿಸಿ ಸ್ಟೈಲಿಶ್ ಲುಕ್ನಲ್ಲಿ ಕ್ರಾಂತಿ ವೀರ ದರ್ಶನ್ ಖಡಕ್ ಪೋಸ್ ಕೊಟ್ಟಿದ್ದಾರೆ. ವಿ ಹರಿಕೃಷ್ಣ ನಿರ್ದೇಶನದ ಈ ಆಕ್ಷನ್ ಎಂಟರ್ಟೈನ್ಮೆಂಟ್ ಸಿನಿಮಾ ಶೀಘ್ರದಲ್ಲೇ ಪ್ರೇಕ್ಷಕರ ಮುಂದೆ ಬರ್ತಿದೆ. ಆದರೆ ಸಿನಿಮಾದ ಹೊಸ ಪೋಸ್ಟರ್ ಮಾತ್ರ ಕೆಲವರಿಗೆ ಇಷ್ಟವಾಗ್ತಿಲ್ಲ. ಹೇಳಿ ಕೇಳಿ ಕ್ರಾಂತಿ ಪ್ಯಾನ್ ಇಂಡಿಯಾ ಸಿನಿಮಾ 5 ಭಾಷೆಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲೇ ಸಿನಿಮಾ ಪ್ರೇಕ್ಷಕರ ಮುಂದೆ ಬರಲಿದೆಯಂತೆ. ಈಗಾಗಲೇ ಶೂಟಿಂಗ್ ಕೂಡ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಕೂಡ ನಡೀತಿದೆ. ಇನ್ನು ಅಭಿಮಾನಿಗಳೇ ರಾಜ್ಯದಂತ ಬಹಳ ಜೋರಾಗಿ ಸಿನಿಮಾದ ಪ್ರಚಾರ ಕಾರ್ಯವನ್ನ ಮಾಡ್ತಿದ್ದಾರೆ. ಸದ್ಯ ರಿಲೀಸ್ ಆಗಿರುವ ಕ್ರಾಂತಿ ಪೋಸ್ಟರ್ ನೋಡಿ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ. ಅದಕ್ಕೆ 2 ಕಾರಣಗಳಿವೆ. 1, ರಿಲೀಸ್ ಡೇಟ್ ಅನೌನ್ಸ್ ಮಾಡದಿರುವುದು. ಮತ್ತೊಂದು, ಪೋಸ್ಟರ್ ಡಿಸೈನ್. ಹೌದು, ಹೇಳಿ ಕೇಳಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂದಮೇಲೆ ಕ್ವಾಲಿಟಿ ಅಷ್ಟೇ ಮುಖ್ಯ. ಸಿನಿಮಾ ಪೋಸ್ಟರ್, ಟೀಸರ್, ಟ್ರೈಲರ್ಸ್, ಸಾಂಗ್ಸ್, ಹೀಗೆ ಪ್ರತಿಯೊಂದರ ಬಗ್ಗೆಯೂ ಅಭಿಮಾನಿಗಳಿಗೆ ಬಹಳ ನಿರೀಕ್ಷೆ ಇರುತ್ತೆ. ಆದರೆ ಸದ್ಯ ರಿಲೀಸ್ ಆಗಿರುವ ಕ್ರಾಂತಿ ಸಿನಿಮಾದ ಪೋಸ್ಟರ್, ಟೀಸರ್ ಎಲ್ಲವೂ ಕೆಲವರಿಗೆ ನಿರಾಸೆಯನ್ನು ಮೂಡಿಸುತ್ತಲೇ ಇದೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೆಯುತ್ತಲೇ ಇದೆ. ಆದರೆ ಚಿತ್ರತಂಡ ಎಚ್ಚೆತ್ತುಕೊಂಡು ಸರಿಪಡಿಸಿಕೊಳ್ಳುತ್ತಾರೆ ಎಂದು ಕಾದಿದೆ ಬಂತು. ಪ್ರತಿಫಲ ಮಾತ್ರ ಶೂನ್ಯ. ಹೊಸ ಪೋಸ್ಟರ್ನಲ್ಲೂ ಅದೇ ರಾಗ ಮುಂದುವರೆದಿದ್ದು ಇದಕ್ಕಿಂತ ಫ್ಯಾನ್ ಮೇಡ್ ಪೋಸ್ಟರ್ ವಾಸಿ ಎಂದು ಕೆಲವರು ಹೇಳುತ್ತಿದ್ದಾರೆ. ಹಾಗೆ 5 ಭಾಷೆಯ ಕ್ರಾಂತಿ ಸಿನಿಮಾದ ಪೋಸ್ಟರ್ ರಿಲೀಸ್ ಮಾಡಿ ದರ್ಶನ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನು ಕೋರಿದ್ದಾರೆ. ದರ್ಶನ್ ಟ್ವಿಟರ್ ಪೋಸ್ಟ್ 1000 ಲೈಕ್ಸ್ ಹಾಗೂ ರೀಟ್ವೀಟ್ ಗಿಟ್ಟಿಸಿಕೊಳ್ಳುತ್ತಿದೆ. ಅದೇ ರೀತಿ ಕಮೆಂಟ್ ಬಾಕ್ಸ್ನಲ್ಲಿ ಕೆಲವರು ಪೋಸ್ಟರ್ ಬಗ್ಗೆ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಪೋಸ್ಟರ್ನ ಜೂಮ್ ಮಾಡಿ ತೋರಿಸಿ ಬೇಸರ ತೋಡಿಕೊಳ್ಳುತ್ತಿದ್ದಾರೆ. ಸರಿಯಾಗಿ ಎಡಿಟಿಂಗ್ ಮಾಡಿಲ್ಲ, ಎಡಿಟರ್ನ ಬದಲಾಯಿಸಿ ಪ್ಯಾನ್ ಇಂಡಿಯಾ ಸಿನಿಮಾ ರೇಂಜ್ಗೆ ತಕ್ಕಂತೆ ಪೋಸ್ಟರ್ನ ಡಿಸೈನ್ ಮಾಡಿ ಎಂದು ಹೇಳುತ್ತಿದ್ದಾರೆ. ದರ್ಶನ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಬಂದ ಟೀಸರ್ ಕೂಡ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಡಿ ಬೋಸ್ ರವರ ಯಜಮಾನ ಸಿನಿಮಾ ಮಾಡಿದ ಅದೇ ತಂಡ ಕ್ರಾಂತಿ ಸಿನಿಮಾವನ್ನು ಪ್ರೇಕ್ಷಕರ ಮುಂದೆ ತರುತ್ತಿದೆ. ಶಲಜನಾಗ್ ಹಾಗೂ ಬಿ ಸುರೇಶ್ ದಂಪತಿ ನಿರ್ಮಾಣ ಮಾಡುತ್ತಿರುವ ಈ ಸಿನಿಮಾದಲ್ಲಿ ದರ್ಶನ್ NRI ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರಂತೆ. ಇನ್ನು ಸಿನಿಮಾದಲ್ಲಿ ರಚಿತಾರಾಮ್ ನಾಯಕಿಯಾಗಿ ಮಿಂಚಿದ್ದು ರಿಜಿಸ್ಟರ್ ವಿ ರವಿಚಂದ್ರನ್, ಸುಮಲತಾ ಅಂಬರೀಶ್, ಮುಖ್ಯಮಂತ್ರಿ ಚಂದ್ರು ಸೇರಿದಂತೆ ದೊಡ್ಡ ತಾರಾಂಗಣ ಈ ಸಿನಿಮಾದಲ್ಲಿದೆಯಂತೆ. ಸ್ವತಃ ನಿರ್ದೇಶಕ ಹರಿಕೃಷ್ಣ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ರಾಜ್ಯೋತ್ಸವ ಸಂಭ್ರಮದಲ್ಲಿ ಸಿನಿಮಾ ರಿಲೀಸ್ ಮಾಡುವ ಪ್ರಯತ್ನ ನಡೆದಿದೆ. ಆದರೆ ಸಿನಿಮಾ ತಂಡ ಇನ್ನೂ ರಿಲೀಸ್ ಡೇಟ್ ಅನೌನ್ಸ್ ಮಾಡಿಲ್ಲ. ಇದೇ ರೀತಿಯ ಎಲ್ಲ ಸಿನಿಮಾ ಸುದ್ದಿಗಳನ್ನ ನಾವು ನಮ್ಮ ಇನ್ಸ್ಟಾ ಎಫಿ ಪೇಜ್ಗಳಲ್ಲಿ ಕೊಡ್ತಾ ಇರ್ತೀವಿ. ನೀವು ಅಲ್ಲೂ ಕೂಡ ನಮ್ಮನ್ನ ಲೈಕ್, ಶೇರ್, ಫಾಲೋ ಮಾಡೋ ಮೂಲಕ ಪ್ರೋತ್ಸಾಹಿಸ್ಬೋದು. ಸೈನಿಂಗ್ ಆಫ್, ಶಶಿ.